ಮತ್ತೆ ಇನ್ನೊಂದು ಕೊನೆಗೆ ಈ ಪಿತೃದ್ದು ಅಂತ ಬಂದಾಗ ಇನ್ನೊಂದು ಮನೆ ದೇವರು, ಯಾರ್ಯಾರ ಮನೆ ದೇವ್ರಿಗೆ ಹೋಗ್ತಾ ಇರಲ್ಲ ಅವರೆಲ್ಲ ಮನೆ ದೇವ್ರಿಗೆ ಹೋಗಿ ವರ್ಷಕ್ಕೊಮ್ಮೆ ಎಲ್ಲಾರು ಕುಟುಂಬ ಸಮೇತರ ಹೋಗಿ ಕುಲದೇವ್ನ ಒಂದು ಆರಾಧಿಸಿ ಕುಲದೇವ್ರ ಪೂಜೆ ಮಾಡ್ಕೊಂಡು ಬನ್ನಿ, ನಿಮ್ದು ಮೂಲ ಹೆಲ್ಲಲ್ಲಿ ಇರೋದು ಅಲ್ಲಿ ಹೋಗಿ ಮಾಡ್ಕೊಂಡು ಬರ್ಬೇಕು. ಇದನ್ನ ಯಾರ್ಯಾರು ಬಿಡ್ತೀರೋ ನಿಮ್ಗೆ ಈ ಸಮಸ್ಯೆಗಳು. ಒಂದು ಪಿತೃದೋಷದ ಸಮಸ್ಯೆಗಳು ಕ್ಲಿಯರ್ ಆಗ್ಬೇಕಂದ್ರೆ ಪಿತೃಪಕ್ಷ ಕರೆಕ್ಟ್ ಆಗಿ ಮಾಡಿ. ಇನ್ನೊಂದು ವರ್ಷಕ್ಕೊಮ್ಮೆ ನಿಮ್ಮ ಮನೆ ದೇವ್ರುಗಳಿಗೆ ಹೋಗಿ ಬರ್ಬೇಕು, ಮೂಲವಾಗಿ ಕುಲದೇವ್ರನ್ನ ಆರಾಧನೆ ಮಾಡ್ಬೇಕು. ಯಾರ್ಯಾರೆಲ್ಲ ಕುಲದೇವ್ರು ಬಿಟ್ಟಿರ್ತೀರೋ ನಾನಾ ಸಮಸ್ಯೆಗಳು ಕಷ್ಟಗಳು ನಿಮಗೆ ಕ್ರಿಯೇಟ್ ಆಗಿ, ಗುರುಗಳೇ ಸಾಲ ಗುರುಗಳೇ ನಂಗೆ ಹಿಂಗ್ ಬಂದ್ಬಿಡ್ತು ಅಂದ್ರೆ ನೀವು ಕುಲದೇವ್ನೇ ಆರಾಧನೆ ಮಾಡ್ತಾ ಇರಲ್ಲ, ಇನ್ನೆಲ್ಲೋ ಹೋಗ್ಬಿಟ್ಟು ರಾಮ ಕೃಷ್ಣ ಗೋವಿಂದ ಅಂತ ಹೇಳ್ತೀರ ಅಲ್ವಾ. ಹಾಗಾಗಿ ಇದು ಮಾಡಿ, ಈ ಒಂದು ಮಿಸ್ ಮಾಡಿದೆ ಈ ತರ ಈ ಒಂದು ಎರಡು ಮೂರು ಟಿಪ್ ನಾನು ಏನ್ ಹೇಳಿದ್ದೇನೆ, ಇದನ್ನ ಫಾಲೋ ಮಾಡಿ ನೋಡಿ ಚೇಂಜಸ್ ಆಗುತ್ತೆ. ಓಕೆ, ಅಂದ್ರೆ ಕುಲದೇವತ ಇದೆಲ್ಲ ಪೂಜೆ ಮಾಡೋದ್ರಿಂದ ಬದಲಾವಣೆಗಳು ಆಗುತ್ತೆ ಜೀವನದಲ್ಲಿ. ಮತ್ತೆ ಇವಾಗ ಇನ್ನೇನಕ್ಕೆ ಅನಾದಿ ಕಾಲದಿಂದ ಮಾಡ್ಕೊಂಡ್ ಬಂದಿರ್ತೀರಾ, ತಾತ ಮುತ್ತಾತ ಅವ್ರ ಕಾಲದಿಂದ ಏನ್ ಬಂದಿರತ್ತೆ, ಪಾರಂಪರಿಕವಾಗಿ ಪದ್ಧತಿ ಪ್ರಕಾರ ಬಂದ್ ನೀವು ಅದನ್ನ ಬಿಟ್ರೆ ಏನಾಗುತ್ತೆ ಹೇಳಿ. ಅವಾಗ ನಾನಾ ಸಮಸ್ಯೆಗಳು, ಅವಾಗ ಇನ್ನೆಲ್ಲೋ ಗುರುಗಳು ಹುಡುಕ್ತೀರಾ, ಇನ್ನೆಲ್ಲೋ ಸ್ವಾಮೀಜಿ ನೋಡ್ತೀರಾ, ಇನ್ನೆಲ್ಲೆಲ್ಲೋ ಹೋಗ್ತೀರಾ. ಇಲ್ಲೇ ಆ ಸಮಸ್ಯೆ ಮೂಲ ಸಮಸ್ಯೆಗೆ ಅಲ್ಲೇ ಪರಿಹಾರ ಇರುತ್ತೆ, ನೀವು ಮಾಡ್ತಾರಲ್ಲ ಅಷ್ಟು ಗೊತ್ತಿಲ್ಲ. ಕೆಲವೊಬ್ರು ಇದ್ರಲ್ಲಿ ಪ್ರಾಕ್ಟಿಕಲ್ ಆಗಿ ಕ್ವಶನ್ ಕೇಳೋರು ಇರ್ತಾರೆ, ಇದೊಂದು ಎರಡು ಪ್ರಶ್ನೆ ಕೇಳ್ಬಿಡ್ತೀನಿ ನಾನು. ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈಗ ದೇಹವೇ ದೇಗುಲ ಅಂತ ಕೆಲವೊಂದು ಮಾತುಗಳನ್ನ ಹೇಳಿರೋಂತ ಶರಣರಿದ್ದಾರೆ. ನಾವು ಆ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡಿದೀವಿ, ಮತ್ತೆ ಯಾಕೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು, ಕಾಲ ದೇವತೆ ಹತ್ರ ಹೋಗ್ಬೇಕು ಅನ್ನೋ ಪ್ರಶ್ನೆ ಬಂದ್ಬಿಡುತ್ತಲ್ಲ. ಹೌದಾ, ದೇಹನೇ ದೇಗುಲ ಅಲ್ವಾ? ಎಷ್ಟು ಜನಪ್ಪ ನೀವು ದೇಹನೇ ದೇಗುಲ ತರ ನೀವು ಇಟ್ಕೊಂಡಿದ್ರ ಹೇಳಪ್ಪ, ಪ್ರಶ್ನೆಗೆ ಉತ್ತರ ಕೊಡಿ. ಖಂಡಿತ ದೇಹನೇ ದೇಗುಲ ಅನ್ನೋರು ಎಷ್ಟು ಜನ ನೀವು ಕರೆಕ್ಟ್ ಇದ್ದೀರಾ ಅಂತ ನಾನು ನೇರವಾಗಿ ಹೇಳ್ತೀನಿ. ನಿಮ್ಮ ದೇಹನೇ ದೇಗುಲ ಆಗಿರುವಾಗ ಕಣ್ಣು ಅಲ್ಲಿ ಯಾರೋ ಒಬ್ರು ಹೋಗ್ತದೆ, ಸೂಪರ್ ಆಗಿರಲ್ಲ ಎಷ್ಟು ಜನ, ಇನ್ನೆಲ್ಲಪ್ಪ ನಿನ್ ದೇಗುಲ ಎಲ್ಲಿದೆಪ್ಪ ಹೇಳಿ. ಪವಿತ್ರತೆ ಹ್ಮ್ ಸೂಪರ್ ಇದಾರೆ ಅಂತ ನೋಡ್ತೇನೆ, ನಿಮ್ ಕಣ್ಣು ನಿಮ್ ಮನಸ್ಸು ಚೆನ್ನಾಗಿದ್ದಾರೆ, ಅಲ್ಲಿ ಮೋಹ ಹೇಳಿ ಎಲ್ರಿ ದೇಹ ದೇಗುಲ ದೇಹನೇ ದೇಗುಲ, ಇದನ್ನ ಎಷ್ಟು ಕರೆಕ್ಟ್ ಆಗಿ ಇಟ್ಕೋಬೇಕು ಹೇಳಿ. ಸಿಂಪಲ್ ಆಗಿ ಹೇಳ್ತಾ ಇದ್ದೇನೆ, ಇದನ್ನ ಹೇಳ್ಕೊಂಡು ಹೋದ್ರೆ ತುಂಬಾ ಒಂದು ದೊಡ್ಡ ಎಪಿಸೋಡ್ ಆಗ್ಬಿಡುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು, ಜನಕ್ಕೆ ಪೂರ್ತಿ ಅದನ್ನ ತಿಳಿಸ್ತಾ ಹೋದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಸಿಂಪಲ್ ಆಗಿ ಹೇಳ್ಬೇಕು. ಓಕೆ, ನಾವು ಮನಸ್ಸು ಪವಿತ್ರತೆಯಿಂದ ಇಟ್ಕೊಂಡ್ರೆ ನೀವು ಅದೇ ದೇಗುಲ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ ಲೆಕ್ಕಕ್ಕೆ. ಮನಸ್ಸು ಆತ್ಮ ಆತ್ಮ ಶುದ್ಧೀಕರಣ ಮಾಡಿದ್ರೆ ದೇಹ ಅಲ್ಲ. ಓಕೆ ಸರಿನಾ, ಇದು ನಶ್ವರ ದೇಹ, ಇದು ಬಿಟ್ಟು ಹೋದ್ರೆ ಶಾಶ್ವತವಾದ ಆತ್ಮ, ಆತ್ಮನ ಶುದ್ಧೀಕರಣ ಮಾಡಿ. ಅದಕ್ಕೆ ಆತ್ಮ ಜೀವಾತ್ಮ ಪರಮಾತ್ಮ ಅಂತ ಅರ್ಥ ಆಯ್ತಾ, ಆತ್ಮನ ಪರಿಶುದ್ಧಗೊಳಿಸಿ ಆ ಜೀವಾತ್ಮಕ್ಕೆ ಲೀನ ಮಾಡಿ, ಆ ಜೀವಾತ್ಮಕ್ಕೆ ಪರಮಾತ್ಮ ಲೀನ ಆದ್ರೆ ಭಗವಂತನ ನಾವು ಸೇರ್ತೀವಿ. ಓಕೆ ಸರಿನಾ, ದೇಹ ಅಲ್ಲ, ದೇಹನೇ ದೇಗುಲ ಅಂದ್ಬಿಟ್ಟು ಮಾಡಬಾರ್ದೆಲ್ಲ ಮಾಡ್ತಿರ್ತೀವಿ. ಇನ್ನೇನ್ರಿ ದೇಗುಲ ಒಳಗಡೆ ಇರೋಂತ ಆತ್ಮನೇ ನೋಡ್ತಾ ಇರತ್ತದು, ಮಾಡಬಾರ್ದು ಮಾಡ್ತಾನೆ ಇನ್ನೇನೆಲ್ಲ ಈ ತರ ಹಾಕೊಂಡು ಇದು ಮಾಡ್ತಿದ್ದಾನೆ ಅಂತಾರೆ ಸರಿನಾ. ಓಕೆ ಕೇಳಿ ಇನ್ನೊಂದು ಪ್ರಶ್ನೆ, ಇನ್ನೊಂದು ಪ್ರಶ್ನೆ ಅದೇ ಮಾತಾಡುವ ಮರ್ತೋಯ್ತು ನನಗೆ, ಬರ್ಕೋಬೇಕಾಯ್ತು. ಓಕೆ, ಈಗ ಕ್ರಿಯಾಯೋಗಕ್ಕೆ ಬಂದ್ಬಿಡೋಣ ವಾಪಸ್. ಕ್ರಿಯಾಯೋಗದ್ದು ಹೇಳಿದ್ರಿ, ಈಗ ಕ್ರಿಯಾಯೋಗ ತುಂಬಾ ಕಷ್ಟವಾದದ್ದು ಮಾಡೋದಕ್ಕೆ. ಓಕೆ, ಈಗ ಅದ್ರ ಬದಲಾಗಿ ಸದ್ಯಕ್ಕೆ ಸ್ವಲ್ಪನಾದ್ರೂ ಕಡಿಮೆ ಮಾಡ್ಕೊಳ್ಳೋಣ ಸ್ವಾಮಿ ನಮ್ಮ ಕರ್ಮಗಳನ್ನ ಅನ್ನೋರಿಗೆ ಬೇರೆ ಏನ್ ಮಾಡ್ಬೋದು? ಕರ್ಮಗಳನ್ನ ಕಳ್ಕೋಬೇಕು ಅಂದ್ರೆ, ಇಲ್ಲ ಮನಸ್ಸಿಗೆ ಶಾಂತಿ ಬೇಕು, ಮನಸ್ಸಿಗೆ ಶಾಂತಿ ನೆಮ್ಮದಿ ಬೇಕು ಅಂದ್ರೆ ಧ್ಯಾನ ಮಾಡಿ ಒಂದು 5-10 ನಿಮಿಷ. ನಾ ಮಾಡುವಂತ ಸಮಯ ನೀವು ಮಾಡ್ಲಿಕ್ಕೆ ಆಗಲ್ಲ, ನಾನು ಈ ಟೈಮ್ ಕುತ್ಕೋತೀನಿ ಹರ್ಲಿ ಮನೆ ಬೇಗ ಯಾವ ಸಮಯದಲ್ಲೂ ಧ್ಯಾನ ಮಾಡ್ಬೋದು. ನಿಮ್ಮ ಮನಸ್ಸನ್ನ ನಿಗ್ರಹಿಸಿ ಸುಮ್ಮನೆ ಒಂದು 10 ನಿಮಿಷ ಪ್ರಶಾಂತ ಕುತ್ಕೊಳ್ಳಿ, ಡಿಸ್ಟರ್ಬ್ ಇದ್ದ ಜಾಗದಲ್ಲಿ ಕುತ್ಕೊಳ್ಳಿ, ತಾನಾಗಿಯೇ ನಿಮ್ಗೆ ಆ ನೆಮ್ಮದಿ ಶಾಂತಿ ಪ್ರಾಪ್ತಿ ಆಗುತ್ತೆ. ನಿಮ್ಮ ಮನಸ್ಸನ್ನ ಶಾಂತಗೊಳಿಸ್ಬೇಕಷ್ಟೇ, ಧ್ಯಾನ ಅನ್ನೋದು ಅದೇನೆ, ಮನಸ್ಸನ್ನ ಶಾಂತಗೊಳಿಸ್ಬೇಕು. ಮತ್ತೆ ಈ ಧ್ಯಾನದಲ್ಲಿ ಫುಲ್ ನೀವು ಹೈ ಲೆವೆಲ್ ಅಲ್ಲಿ ಏನಾದ್ರೂ ರೀಚ್ ಆದ್ವಿ ಅಂದ್ರೆ ನೀವು ಧ್ಯಾನದಲ್ಲಿ ಕುತ್ಕೊಂಡು ಒಂದು ಯೋಚನೆ ಆಲೋಚನೆ ಯಾರ ಬಗ್ಗೆನೂ ಬರಲ್ಲ, ಇವತ್ತು ಅದೇ ಲೆವೆಲ್ ಅಲ್ಲಿ ನನಗೆ ಇರೋದು. ನಾ ಕುತ್ಕೊಂಡ್ರೆ ಸುಮಾರು ಜನ ಹೇಳಿರ್ತಾರೆ, ಗುರುಗಳೇ ಇಷ್ಟಷ್ಟೇ ಕೇಳಿದ್ರೆ ನೋಡಿದ್ರ ಅಂತಾರೆ, ಅದು ನೋಡು ಎಲ್ಲಿ ನಾ ಕುತ್ಕೊಂಡು ಫುಲ್ ಡೀಪ್ ಹೋಗ್ಬಿಟ್ಟಿರ್ತೀನಿ, ಪ್ರಶ್ನೆ ಮೂಡಲ್ಲ ನನಗೆ. ಈ ರೀತಿ ಹೈ ಲೆವೆಲ್ ಅಲ್ಲಿ ಇದೆ, ಅಷ್ಟು ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಸುಮ್ಮನೆ ಸಿಂಪಲ್ 1-10 ನಿಮಿಷ ಪ್ರಾಕ್ಟೀಸ್ ಎವ್ರಿ ಡೇ ಪ್ರಾಕ್ಟೀಸ್ ಮಾಡ್ಬೇಕು. ಪ್ರತಿದಿನ ಪ್ರಾಕ್ಟೀಸ್ ಮಾಡ್ರಲ್ವಾ ನಿಮ್ಗೆ ಸಿಗೋದು? ನಾ ಮಾಡಿದೆ ಗುರುಗಳು ಒಂದ್ ವಾರ ಏನು ಸಿಗ್ಲಿ, ಒಂದ್ ವಾರಕ್ಕೆ ನಿಮ್ಗೆ ಸಿಕ್ಬಿಡ್ಬೇಕು. ಈ ಕ್ಷಣ ಕೇಳಿದ ತಕ್ಷಣ ಸಿಕ್ಬಿಡ್ಬೇಕು, ಅವಾಗ್ಲೇ ಜನ ಹೌದು ಓಕೆ ಅಂತ ನಂಬ್ತೀರ. ಓಕೆ,
ಓಕೆ, ನೀವು ಇನ್ನೊಂದು ಹೇಳಿದ್ರಿ ಕೋಪ ಕಡಿಮೆ ಮಾಡ್ಕೊಂಡೆ ಅಂತ. ಆ ಕೋಪ ಕಡಿಮೆ ಮಾಡ್ಕೊಳ್ಳೋದು ತುಂಬಾ ಕಷ್ಟ, ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ಕೋಪ ಕಡಿಮೆ ಮಾಡ್ಕೊಂಡು ನೀವು ಹೇಳಲ್ಲ ಕ್ರಿಯಾಯೋಗ ನೀವು ಏನಾದ್ರು ಬಿಫೋರ್ ಮತ್ತೆ ಆಫ್ಟರ್ ಅಂತ, ಅದ್ ನಾನು ಬಿಟ್ಟಿದ್ದಲ್ಲ ಅದು ನನ್ನೇ ಬಿಡಿಸ್ತು. ಓಕೆ, ಬಿಡಿಸುತ್ತೆ ಅಂತದ್ದು ಆ ಶಕ್ತಿ ನನ್ನಲ್ಲಿ ಬಂದಾಗ ತಾಳ್ಮೆ ಸಹನೆ ಪೀಸ್ ಆಫ್ ಮೈಂಡ್. ಇವತ್ತು ನಾನು ತಗೊಂಡು ಹೋಗೋದು ಕಾಡಲ್ಲಿ ಬಿಟ್ಬಿಡಿ ಒಂದು ಮತ್ತೆ ಕೆಳಗಡೆ ಆರಾಮ ಕೂತಿರ್ತೀನಿ. ನೀವು ಅಯ್ಯೋ ಏನಪ್ಪ ಹೇಗಪ್ಪ ಅಂತ ಯೋಚನೆ, ನಾನೇನು ಯೋಚನೆ ಮಾಡಲ್ಲ. ಓಕೆ, ಅಂತದನ್ನೆಲ್ಲ ಸಾಧನೆ ಮಾಡೇ ತಿಳ್ಕೊಬೇಕು ಅಂತ ಹೇಳ್ತೀರಾ. ಆದ್ರೆ ಗುರುನ ಹುಡುಕೋದು ಹೇಗೆ ಅನ್ನೋದು ಪ್ರಶ್ನೆ ಬರುತ್ತೆ. ಈಗ ನಮ್ಗೆ ಗುರುಗಳು ಸಿಗ್ತಾ ಇಲ್ಲ, ಈಗ ಪರ್ಫೆಕ್ಟ್ ಇವರೇ ಗುರು ಅಂತ ಹೋಗೋದಕ್ಕೂ ಆಗೋದಿಲ್ಲ. ಕೆಲವರು ಆಸೆ ಪಟ್ಬಿಡ್ತಾರೆ, ಖಂಡಿತ ಹೋಗ್ತಾ ಇದ್ದಾಗ ದುಡ್ಡು ಕೊಟ್ಬಿಡಪ್ಪ ನನ್ಗೆ ಇಷ್ಟು ನಿಂಗೆ ಇದು ಕಲಿಸ್ಬಿಡ್ತೀನಿ. ಆರು ತಿಂಗಳ ಕೂಡ ಯಾವ ಗುರು ನಿಮ್ಮ ಹತ್ರ ದುಡ್ಡು ತಗೊಂಡು ವಿದ್ಯೆ ಕಲಿಸ್ತೀನಿ ಅಂತ ಹೇಳ್ತಿರಲ್ಲ, ಖಂಡಿತ ನೀವು ಹೋಗ್ಬೇಡಿ ಅಂತ ನಾ ಹೇಳ್ತೀನಿ. ಓಕೆ, ಆರು ತಿಂಗಳ ಕುಂಡಲಿನಿ ಕಲಿಸ್ಬಿಡ್ತೀನಿ. ಆಗಲ್ಲ, ಸತ್ಯವಾಗ್ಲೇ ಹೇಳ್ತೀನಿ, ನೀವು ನಿಮ್ ಗುರುಗೆ ಕಾಣಿಕೆ ಕೊಡ್ಬೇಕು ಅಂದಾಗ ಖಂಡಿತ ಕೊಡಬೇಕು, ಇಲ್ಲ ಅಂತ ನಾ ಹೇಳ್ತಾ ಇಲ್ಲ. ಆದ್ರೆ ನೀವು ಪರಿಪೂರ್ಣ ಜ್ಞಾನವಂತರಾಗಿ ನಿಮ್ಗೆ ಆ ಜ್ಞಾನ ತಿಳಿಸುತ್ತೆ ನನ್ ಗುರುಗೆ ಯಾವ ರೀತಿ ನನ್ನ ಸತ್ಕರಿಸ್ಬೇಕು ಸನ್ಮಾನಿಸ್ಬೇಕು ಅಂದಾಗ ನೀವು ದುಡ್ಡಾದ್ರೂ ಕೊಡಿ, ಇಲ್ಲ ಬಂಗ್ಲೋ ಆದ್ರೂ ಕೊಡಿ, ಇಲ್ಲ ಪೆನ್ಸ್ ಕಾರ್ ಆದ್ರೂ ಕೊಡಿ, ಫಸ್ಟ್ ನೀವು ಜ್ಞಾನವಂತರಾಗಿ ನೀವು ಜ್ಞಾನಿಗಳಾಗಿ ನಿಮ್ ಆತ್ಮಕ್ಕೆ ತೋರಿಸುತ್ತೆ ನಮ್ ಗುರು ಇವರು ಅಂತ. ಇವತ್ ನಮ್ಮ ಕೆಲವರು ನನ್ ಸಿಕ್ಕಿರೋ ನನ್ ಗುರು ನನ್ ಸಿಕ್ಕಿದಾರ ಇಷ್ಟು ವರ್ಷ ಕಾಲದಲ್ಲಿ ಅಂತ ಒಪ್ಕೊಂಡ್ರು. ಇವತ್ ನಾನು ಗೈಡ್ ಮಾಡ್ತಾ ಇದೀನಿ, ಹೇಗ್ ಮಾಡ್ತಿದ್ದೀನಿ, ಈಗ ದುಡ್ಡು ತಗೊಂಡೇ ಮಾಡ್ತಿದ್ದೀನಿ ನಾನು ಹೇಳಿ ನೇರವಾಗಿ ಹೇಳ್ತಿದ್ದೀನಿ. ಯಾಕಂದ್ರೆ ಜ್ಞಾನ ಅನ್ನೋದು ಹಾಗೆ ಮರಕಿನ ಮರ ತೊರ್ತಿರತ್ತೆ ಬ್ರಹ್ಮಾಂಡ ಇದ್ದಲ್ಲಿ ಈ ಬ್ರಹ್ಮಾಂಡದಲ್ಲಿ ಸರಿನಾ. ನಾನು ನೇರ ನುಡಿ ಭಯ ಅನ್ನೋದು ಯಾರಿಗೂ ಪಡಲ್ಲ, ನಾನು ಸತ್ಯವಾಗಿ ಹೇಳ್ತೀನಿ ಭಯ ಪಡಲ್ಲ, ಭಯನ ಚಿಂತಿಸ್ಬೇಕು. ಅದಕ್ಕೆ ಘೋರ ಅಂದ್ರೆ ಭಯ, ಅಘೋರ ಅಂದ್ರೆ ಭಯ ಇಲ್ಲದವನು ಅಂತಾರೆ ಸರಿನಾ. ಈ ಜ್ಞಾನ ಅಥವಾ ಈ ಒಂದು ಶಕ್ತಿ ವಿದ್ಯೆಗಳು ಪಡ್ಕೊಂಡಾಗ್ಲೇನೆ ನೀವು ಎಲ್ಲರಿಗೂ ಒಂದು ಪ್ರಶ್ನೆ ಉತ್ತರ ಕೊಡ್ಲಿಕ್ಕೆ ಆಗತ್ತೆ. ಏನಂದ್ರೆ ಬಂದ್ಬಿಟ್ಟು ನಾವು ಏನಂದ್ರೆ ಅದನ್ನ ಮುಗಿಲಿಕ್ಕೆ ಆಗಲ್ಲ, ಮಾತಾಡ್ಲಿಕ್ಕೆ ಆಗಲ್ಲ. ಅರ್ಥ ಆಯ್ತಾ ನಿಮ್ಗೆ? ಓಕೆ, ಜ್ಞಾನವಂತರಾಗಿ ನಿಮ್ ನಿಜವಾದ ಗುರು ನಿಮ್ ಆತ್ಮಕ್ಕೆ ಅವ್ರು ತೋರಿಸಿದ್ರ ಅನ್ಸ್ತಾ ನನ್ ಗುರು ಅಂತ ಖಂಡಿತ ಹೋಗಿ ಅವ್ರ ಹತ್ರ ಕೇಳಿ, ಗುರುಗಳೇ ನಮ್ಗೆ ಈ ಜ್ಞಾನ ಬೇಕು, ಇದನ್ನ ಕಲಿಬೇಕು, ನಿಮ್ಮ ಶಿಷ್ಯರಾಗಿ ಮಾಡ್ಕೊಳ್ಳಿ ಅಂತ ಅವ್ರು ನೋಡ್ತಾರೆ. ಬಂದ ತಕ್ಷಣ ನನ್ ಶಿಷ್ಯ ಬಂದ ಅಂತ ಒಪ್ಕೊಳ್ಳಲ್ಲ, ಆ ರೀತಿ ಬರೋನು ಅವನು ಪಾಸ್ಟ್ ಲೈಫ್ ಅಲ್ಲಿ ಕನೆಕ್ಟಿವಿಟಿ ಇರುವಂತ ಶಿಷ್ಯನ್ನೇ ಆತರ ಅಕ್ಸೆಪ್ಟ್ ಮಾಡೋದು, ನನ್ ಶಿಷ್ಯ ಅಂತ ಐಡೆಂಟಿಫೈ. ಹಾಗೆ ಅವ್ರ ಶಿಷ್ಯನಿಗೂ ಗೊತ್ತಿರುತ್ತೆ ನನ್ ಗುರು ಅಂತ, ಮತ್ತೆ ಅವ್ರ ಗುರುಗೂ ಗೊತ್ತಿರುತ್ತೆ ನನ್ ಶಿಷ್ಯ ಅಂತ. ಮತ್ತೆ ಬೇರೆಯವ್ರು ಏನಾದ್ರು ಬಂದ್ರೆ ಪರೀಕ್ಷೆಗಳು ಕೊಡ್ತಾರೆ, ಅಷ್ಟು ಸುಲಭವಾಗಿ ನೀವು ನನ್ನ ಹತ್ರ ಬಂದು ಈ ವಿದ್ಯೆಗಳು ಕಲಿಯಬೇಕು ಅಷ್ಟು ಸುಲಭವಾಗಿ ನಾ ಕಲ್ಸಲ್ಲ. ನಾ ಹೇಳ್ತೀನಿ ಇವತ್ತು ನೀವು ಕಲಿಬೇಕು ಅಂದ್ರೆ ಬನ್ನಿ, ನಾನು ನಿಜವಾಗ ಕಲಿಸ್ತೀನಿ. ಆದ್ರೆ ಸತತವಾಗಿ ಪ್ರಯತ್ನ ಮಾಡ್ಬೇಕು, ಒಂದು ಗುರಿ ಇಟ್ಕೊಂಡು ಬನ್ನಿ, ಸಾಧನೆ ಅಂತ ಬನ್ನಿ ಮಾಡಿ. ಅದ್ ಬಿಟ್ಬಿಟ್ಟು ಬಂದು ಏನೋ ಒಂದ್ ಸಿಕ್ಸ್ ಮಂತ್ ಏನೋ ಕಲಿಯೋದು ಅದಕ್ಕೆ ಬಿಡೋದು, ಹಿಂಗ್ ಬಂದು ನನ್ ಸಮಯ ವೇಸ್ಟ್ ಮಾಡ್ಬೇಡಿ. ಅದಕ್ಕೆ ನಾನು ಅಂತಾನೆ ಯಾರು ಹೇಳ್ಕೊಡ್ಲಿಕ್ಕೆ ಮುಂದೆ ಬರ್ತಾರೆ, ಸಮಯ ವೇಸ್ಟ್ ಮಾಡ್ಬಿಡ್ತೀರಾ, ಏನೋ ಕಲಿಯಲ್ಲ, ಅರ್ಧಂಬರ್ಧ ಕಲಿತೀರಾ, ಯಾಕೆ ಕಲಿತೀರಾ, ಸಮಯ ವೇಸ್ಟ್. ನಮ್ ಜ್ಞಾನನು ಅಷ್ಟು ಸ್ವಲ್ಪ ವೇಸ್ಟ್ ಆಗುತ್ತೆ. ಅದಕ್ಕೆ ಕಲಿಕೆ ಪೂರ್ಣ ಕಲಿತೀನಿ ಗುರುಗಳೇ ಅಂತ ಬನ್ನಿ. ಏನೇ ಒಂದು ಇದರಲ್ಲಿ ನಾ ಪಡುವಂತದ್ದು ಕಷ್ಟ ಆಗಿರ್ಬೋದು, ನಾನು ಇದನ್ನ ಎಲ್ಲಾನು ಸಹಿಸಿಕೊಂಡು ಇದನ್ನ ಜಯಿಸ್ತೇನೆ, ಕಲಿತೀನಿ, ನಾನು ಕಲಿತೆ ಕಲಿತೀನಿ, ನನ್ ಮಾರ್ಗದರ್ಶನ ಕೊಡಿ ಅಂತ ಕೇಳ್ಕೊಂಡ್ ಬನ್ನಿ, ಖಂಡಿತ ನಾನು ಕೊಡ್ಸ್ಕೊಂಡು ಹೇಳ್ಕೊಡ್ತೀನಿ. ಓಕೆ ಓಕೆ, ಅವ್ರು ಕಲಿಯೋರು ಅವರ ಶಕ್ತಿನೂ ಈಗ ನೀವ್ ಹೇಳಿದ್ರಲ್ಲ ವಾಮಾಚಾರ ಅದನ್ನೆಲ್ಲ ಬಿಡಿಸೋದಕ್ಕೆ ಯೂಸ್ ಮಾಡಬಹುದಾ ಕಲ್ತಿರೋರು? ಖಂಡಿತ, ನಾನು ಅದಕ್ಕೆ ಒಂದು ಒಂದು ಕ್ಲಾಸ್ ಮಾಡ್ಬೇಕು ಅಂತ ನನಗೂ ಅನ್ಸಿದೆ. ನನ್ಗೇನಿಸಿದೆ ಅಂದ್ರೆ ಈ ಪ್ರಕೃತಿಯಲ್ಲಿ ತುಂಬಾ ನೆಗೆಟಿವ್ಸ್ ತುಂಬಾ ಆಗ್ತಾ ಇದೆ, ಅದಕ್ಕೋಸ್ಕರನೇ ಇಲ್ಲಿ ಬಂದಿರೋದು ಸರಿನಾ. ಇವತ್ತು ನಾ ಬಂದಿರೋ ಕಾರಣನೇ ಅದೇ, ಬಾಬಾಜಿ ನನ್ಗೆ ತೋರಿಸಿರೋದೇ ಕಾರಣ, ಇದಕ್ಕೋಸ್ಕರ ಬಂದಿದ್ದೀನಿ ನೆಗೆಟಿವ್ಸ್ ಕ್ಲಿಯರ್ ಮಾಡ್ಲಿಕ್ಕೆ. ಎಷ್ಟೋ ಜನ ಬಾನಾಮತಿ ಓಮಾಚಾರ ನೆಗೆಟಿವ್ ಮಾಡ್ಕೊಂಡು ತುಂಬಾ ಜನ ಅನ್ಭವಿಸ್ತಿದ್ದಾರೆ, ಸಾಲ್ವ್ ಆಗ್ಲಿಲ್ಲ, ಎಷ್ಟೋ ಕಡೆ ಹೋಗಿದ್ದಾರೆ, ಎಷ್ಟೋ ಕಡೆ ಬಂದಿದ್ದಾರೆ, ರಿಸಲ್ಟ್ ಸಿಕ್ಕಿಲ್ಲ. ನಾ ಸುಮಾರು ಕೇಸ್ನ ಹ್ಯಾಂಡಲ್ ಮಾಡಿ ಕ್ಲಿಯರ್ ಮಾಡಿದ್ದೀನಿ, ಅನುಭವಕ್ಕೂ ಬಂದಿದೆ, ರಿಸಲ್ಟು ಬಂದಿದೆ. ಈ ತರ ಮಾಸ್ಟರ್ಸ್ ಆದ್ರೆ ನೀವು ಖಂಡಿತ ಮಾಡ್ಬೋದು, ಅದಕ್ಕೆ ಜ್ಞಾನ ಬೇಕು ಅಂತ ನಾ ಹೇಳೋದು. ನಾನು ಒಂದು 54 ಜನಕ್ಕೆ ಈ ಕೆಲವೊಂದು ವಿದ್ಯೆಗಳನ್ನ ಹೇಳ್ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ನನ್ಗೆ ಅನ್ಸಿದೆ 54 ಜನ ಇದರಲ್ಲಿ ಸಮಾನತೆ, 27 ಜನ ಹೆಣ್ಮಕ್ಳು, 27 ಜನ ಗಂಡು ಮಕ್ಳು ತಗೋತೀನಿ. ಆದ್ರೆ ಎಲ್ಲರೂ ಒಂದೇ ಹತ್ರ ತಗೊಳಲ್ಲ, ಇಡೀ ಎಂಟೈರ್ ಕರ್ನಾಟಕದಲ್ಲಿ ಡಿಸ್ಟ್ರಿಕ್ಟ್ ವೈಸ್ ತಗೊಂತೀನಿ ಇಬ್ಬಿಬ್ರು. ನಿಮ್ಗೆ ಫಸ್ಟ್ ಟ್ರೈನಿಂಗ್ ನಾನು ಕೊಡ್ತೀನಿ, ಇಷ್ಟು ದಿವಸ ಕೂರೋದ್ ಕಲಿಯೋದು ಹೇಗಂತ ಹೇಳ್ಕೊಟ್ಟಿರ್ತೀನಿ ಬಂದ್ರೆ. ಅದಾದ್ಮೇಲೆ ಅಷ್ಟು ಪ್ರಾಕ್ಟೀಸ್ ಮಾಡಿ ಮತ್ತೆ ನೀವು ಆ ಕ್ಲಾಸ್ ಮತ್ತೆ ಅಟೆಂಡ್ ಆಗ್ಬೇಕು. ನಾನು ಯಾವತ್ತ ಹೇಳಿದ್ನ ಅವತ್ತು ಅಟೆಂಡ್ ಆದ್ರೆ ಮತ್ತೆ ಒಂದು ಸ್ಟೆಪ್, ಈ ತರ ಸ್ಟೆಪ್ ವೈಸ್ ಸ್ಟೆಪ್ ವೈಸ್ ಅಂತ ಹೇಳ್ಕೊಡ್ತೀನಿ. ನೀವು ಪ್ರಾಕ್ಟೀಸ್ ಮಾಡಿ, ನಿಮ್ಮ ಸರೌಂಡಿಂಗ್ಸ್ ನಿಮ್ಮಲ್ಲಿ ಏನೇ ಸಮಸ್ಯೆ ಇದ್ರೂ ಸಾಲ್ವ್ ಮಾಡಿ, ಪರವಾಗಿಲ್ಲ. ಅದು ಎಷ್ಟು ತಿಂಗಳಾಗ್ಬೋದು, ವರ್ಷ ಆಗ್ಬೋದು, ಯಾವ ತರ ಇರುತ್ತೆ ಅದು? ತಿಂಗಳು ಏನ್ ಎಷ್ಟು ಸುಲಭವಾಗಿ ತಿಂಗಳಂತ ಕೇಳ್ಬಿಟ್ಟಿರಲ್ಲ,
ಸುಲಭವಾಗಿ ಎಲ್ಲ ಸಿಗ್ತದೆ. ಕೆಲವೊಬ್ಬರಿಗೆ ಏನಂದ್ರೆ ಸ್ಟ್ರಾಂಗ್ ಮೈಂಡೆಡ್ ಇರೋರಿಗೆ ಆ ಸಿದ್ಧಿಗಳು ಬೇಗ ಏನಂದ್ರೆ ದೇವ್ರ ಜೊತೆಗೆ ಇರ್ತಾನೆ ಅಂತಾರಲ್ಲ, ಕೆಲವೊಬ್ರಿಗೆ ಜೊತೆ ಇರ್ತಾನೆ ಕಾಯ್ತಾ ಇರ್ತಾನೆ ಅಂತವ್ರು ಬೇಗ ಸಿದ್ಧಿಗಳಾಗ್ಬಿಡುತ್ತೆ. ಕೆಲವೊಬ್ರಿಗೆ ಟೈಮ್ ಬೇಕು, 12 ವರ್ಷ ಆದ್ರೂ ಆಗಲ್ಲ, ಒಬ್ಬೊಬ್ರಿಗೆ 24 ವರ್ಷ ಆದ್ರೂ ಆಗಲ್ಲ, ಕೆಲವೊಬ್ರಿಗೆ 3 ತಿಂಗಳಿಗೆ. ಖಂಡಿತ ಇದ್ದಾರೆ ಅವನೊಂದು ಇದು ನಾನು ಹೇಳ್ದಲ್ಲ ಆ ಒಂದು ಪಾಸ್ಟ್ ಲೈಫ್ ಇಂದ ಏನಾದ್ರು ಕನೆಕ್ಟಿವಿಟಿ ಅಂತ ಇತ್ತು ಅಂದ್ರೆ ಅಂತವ್ರಿಗೆ ಖಂಡಿತ ಮಾಡ್ಬೋದು ಅಂತವ್ರನ್ನ. ಅದಕ್ಕೆ ನೋಡಿದ್ರೆ ಪರಮಶಿಷ್ಟ ಅಂತ ಒಬ್ರಿಗೆ ಹೇಳ್ಕೊಡ್ತಾ ಇದ್ರು, ಎಲ್ಲಾರ್ಗು ಸಿಗ್ತಾ ಇರ್ಲಿಲ್ಲ. ನಾನು ಇದನ್ನ ಕ್ರಿಯಾ ಯೋಗ ಹೇಳ್ಕೊಡ್ತೀನಿ ಅಂತ ನಾನು ಹೇಳ್ತಿಲ್ಲ, ಮೆಡಿಟೇಷನ್ ಅಲ್ಲಿ ಕೆಲವೊಂದು ಹೇಳ್ಕೊಡ್ತೇನೆ. ಎನರ್ಜಿಸ್ ಕನೆಕ್ಟ್ ಮಾಡ್ಕೊಂಡು ಈ ಮೆಡಿಟೇಷನ್ಸ್ ಅಲ್ಲಿ ಎಲ್ಲಾರು ಸಖತ್ ಫೋಕಸ್ ಚಕ್ರ ಧ್ಯಾನ ಚಕ್ರ ಧ್ಯಾನ ಅಂತೀರಾ, ಈ ಚಕ್ರ ಧ್ಯಾನ ಕ್ರಿಯಾ ಯೋಗ ಅಂತ ಆಯ್ತಾ, ಅದು ಕರೆಕ್ಟ್ ಆಗಿ ಮಾಡ್ಬೇಕಷ್ಟೇ. ಮಾಡಿ ಮತ್ತೆ ಎಲ್ಲರಿಗೂ ಒಂದೇ ಸರಿ ಚಕ್ರಗಳು ಆಕ್ಟಿವೇಟ್ ಆಗ್ಲಿಕ್ಕೆ ಆಗಲ್ಲ. ಸ್ಟೆಪ್ ಬೈ ಸ್ಟೆಪ್ ಗುರುಗಳು ಹೇಳ್ಕೊಟ್ರೆ ಅದನ್ನ ಗುರು ಮುಖಾಂತರ ಕಲ್ತ್ರೆ ಮಾತ್ರ ಆಗತ್ತೆ, ಇಲ್ಲ ಓನ್ ಆಗಿ ನಾ ಕಲ್ತಿದ್ರು ಬರ್ತಾರಲ್ಲ ಅದು ಅಂತ ಆಯ್ತಾ. ಸ್ವಂತವಾಗಿ ನಾನು ಮಾಡ್ತೀನಿ ಅಂದ್ರೆ ಮಾಡಕ್ ಆಗಲ್ಲ, ತುಂಬಾ ಡಿಸ್ಟರ್ಬ್ ಆಗ್ಬಿಡ್ತೀನಿ. ಈ ಒಂದು ಮೆಡಿಟೇಷನ್ ಕ್ಲಾಸ್ ನಾ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಎಲ್ಲ ಡಿಸ್ಟ್ರಿಕ್ಟ್ ವೈಸ್ ಅಲ್ಲೂ ಇಟ್ಟಿದ್ರು ಸೆಲೆಕ್ಟೆಡ್, ಸರಿನಾ ಬನ್ನಿ ನಾನು ಕಲಿತೀನಿ ಗುರುಗಳ ಈ ವಿದ್ಯೆಗಳನ್ನ ಪಡ್ಕೋತೀವಿ ನಾವ್ ಮಾಡ್ತೀವಿ, ನೀವ್ ಎಷ್ಟು ಕಾಲ ನಮ್ಗೆ ಈ ವಿದ್ಯೆಗಳನ್ನ ಜ್ಞಾನ ಅಂತವ್ರು ಮಾತ್ರ ಚೆನ್ನಾಗಿ ಯೋಚನೆ ಮಾಡಿ ಒಂದೂವರೆ ತಿಂಗಳು ನಿಮ್ಗೆ ಟೈಮ್ ಕೊಟ್ಟಿರ್ತೀನಿ. ಈ ಒಂದು ಡಿಸೈಡ್ ಆಗಿ ಒಂದ್ ದಿವಸ ನನ್ನ ಕಾಂಟ್ಯಾಕ್ಟ್ ಮಾಡಿ, ನೀವು ನನ್ನ ಫೋನ್ ನಲ್ಲಿ ಕಾಂಟ್ಯಾಕ್ಟ್ ಮಾಡಿದ ಖಂಡಿತ ನಾನು ಹೇಳ್ತೀನಿ ಆ ಸಮಯದಲ್ಲಿ ಎಲ್ಲರಿಗೂ ಕರೆಸಿ ಕೂರಿಸಿ ಕೊಡ್ತೀನಿ. ಇದು ಏನು ಗೊತ್ತಾ, ಇದು ಒಂದು ಪ್ರಕೃತಿಗೋಸ್ಕರ ಅಂತ ಮಾಡುವಂತ ಒಂದು ಅಭಿಯಾನ. ನಿಮ್ಮಲ್ಲಿ ಒಂದು ಎನರ್ಜಿ ನೀವು ಕನೆಕ್ಟ್ ಮಾಡಿಕೊಂಡು ನಿಮ್ಮ ಸರೌಂಡಿಂಗ್ಸ್ ಇರೋದನ್ನ ಕ್ಲಿಯರ್ ಮಾಡೋಂಥದ್ದು, ಇದು ಪ್ರಕೃತಿಗೋಸ್ಕರ ಮಾಡೋಂಥದ್ದು. ಓಕೆ, ಈ ಮೆಡಿಟೇಷನ್ ಇದು ಆ ಥರ ಈ ಥರ ಮೆಡಿಟೇಷನ್ ಅಲ್ವೇ ಅಲ್ಲ, ಇದೊಂದು ಸ್ಪೆಷಲ್ ಮೆಡಿಟೇಷನ್ಸ್, ತುಂಬಾ ಸ್ಪೆಷಾಲಿಟಿ ಆಗಿದೆ ಇದು ಮೆಡಿಟೇಷನ್ ಅಲ್ಲಿ, ತುಂಬಾ ಸೀಕ್ರೆಟ್ಸ್. ಮತ್ತೆ ಈ ಒಂದು 54 ಮಂದಿ ಏನಿರ್ತಿರೋ ಕಂಡೀಷನ್ಸ್ ಅಪ್ಲೈ, ಷರತ್ತು ನಿಬಂಧನೆಗಳಿಗೆ ನೀವು ಅಪ್ಲೈ ಆಗ್ಬೇಕು. ಇದನ್ನ ಮಿಸ್ಯೂಸ್ ಆಗಿ ಮತ್ತೆ ಮಿಸ್ಯೂಸ್ ಮಾಡಿಕೊಂಡು ನನ್ನ ಹತ್ರ ಈ ವಿದ್ಯೆ ಕಲ್ತ್ಕೊಂಡು ಮಿಸ್ಯೂಸ್ ಮಾಡಿದ್ರೆ ಗುರು ದ್ರೋಹಿ ಆಗ್ತೀರಾ ಮತ್ತೆ ಶಾಪ ಗುರಿ ಆಗ್ತೀರಾ. ಇದು ನೇರವಾಗಿ ಹೇಳಿರ್ತೀನಿ, ಕಲಿಬೇಕು ಅಂತ ಬಂದು ಮಾಡಿ, ಪರಿಪೂರ್ಣ ಜ್ಞಾನ ಆದ್ರೆ ನಾನು ಹೇಳ್ತೀನಿ ಮಾಡಿ ಅಂತ. ನಾನು ನಿಮ್ಗೆ ಆಜ್ಞೆ ಕೊಟ್ಟಾಗ, ಪರ್ಮಿಷನ್ ಕೊಟ್ಟಾಗ ನೀವು ಅದನ್ನ ಮಾಡ್ಬೇಕು. ಅದುವರೆಗೂ ಸೀಕ್ರೆಟ್ ರಿವೀಲ್ ಮಾಡಂಗಿಲ್ಲ, ಹೇಳ್ಕೂಡ್ದು. ಯಾಕಂದ್ರೆ ಇದು ಪ್ರಕೃತಿಯಲ್ಲಿ ಇರೋಂತ ಒಂದು ಅದ್ಭುತ ಅತೀಂದ್ರ ಶಕ್ತಿಗಳನ್ನ ನೀವು ಕನೆಕ್ಟಿವಿಟಿ ಮಾಡ್ಕೊಳ್ಳೋದು, ಸರಿನಾ? ಓಕೆ, ಆ ಕನೆಕ್ಟಿವಿಟಿ ನಾನು ಹೇಗೆ ಮಾಡ್ಬೇಕು ಅಂತ ಪ್ರಾಕ್ಟೀಸ್ ನಿಮ್ಗೆ ಕೊಡ್ತೀನಿ. ಓಕೆ, ಮತ್ತೆ ಇದರಿಂದ ಏನೆಲ್ಲ ಮಾಡ್ಬೋದು ಅನ್ನೋದನ್ನ ಕೆಲವೊಂದು ಸೀಕ್ರೆಟ್ಸ್ ಇದೆ, ಈ ಸೀಕ್ರೆಟ್ಸ್ ನ ಖಂಡಿತವಾಗ್ಲೂ ನಿಮ್ಮ ಹತ್ರ ಮಾತ್ರ ಶೇರ್ ಮಾಡ್ತೀನಿ, ಹೊರತು ನೇರವಾಗಿ ಹೇಳಲಿಕ್ಕೆ ಆಗಲ್ಲ. ಓಕೆ ಸರ್, ತುಂಬಾ ವಿಷಯಗಳು ಡಿಸ್ಕಸ್ ಮಾಡಿದೀವಿ, ಇನ್ನೂ ತುಂಬಾ ವಿಷಯಗಳು ಡಿಸ್ಕಸ್ ಮಾಡೋದಿರುತ್ತೆ. ಜನರ ಪ್ರಶ್ನೆ ಏನಿರುತ್ತೆ ಆ ವಿಷಯಗಳ ಮೇಲೆ ಮತ್ತೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಎಸ್ ಸರ್, ಮತ್ತೆ ಸಿಗೋಣ. ಥ್ಯಾಂಕ್ ಯು, ಬಾಯ್ ಸರ್. ನಮಸ್ಕಾರ.